ವೀರರೆ ಜಯ ಜಯವು ಜಗದ ಜ್ಯೋತಿಗಳೇ ಜಯ ಜಯ ನಿಮಗೆ ಅಮರ ವೀರರೆ ಜಯ ಜಯವು ಹಸಿದ ಹೊಟ್ಟೆಗೆ ಅನ್ನ ಆದವರೇ ಎದೆಯನ್ನು ಒನ್ನೆತ್ತಿ ಹಿಡಿದವರೆ ಜಗದ ಜ್ಯೋತಿ ನಿಮಗೆ ಜಯ ಜಯ ನಿಮಗೆ ಅಮರ ವೀರರೆ ನಿಮಗೆ ಜಯ ಜಯ ನಿಮಗೆ ಜಗದ ಜ್ಯೋತಿ ನಿಮಗೆ ಜಯ ಜಯ ನಿಮಗೆ ಅಮರ ವೀರರೆ ನಿಮಗೆ ಜಯ ಜಯ ನಿಮಗೆ ಶುದ್ಧೋದನನ ಮುದ್ದಿನ ಮಗ ಬುದ್ಧಿಯೊಳಗೆ ಗೌತಮ ಬುದ್ಧ ಶಾಂತಿ ವಿಶ್ವ ಮಾನವತೆ ಸಾರಿ ದಶಾಂತಿ ಕರುಣಾಡಲಿಗೆ ಬರೋಣ ಮಹಾರಾಜ ಗುಡಿ ಗುಂಡಾರಾದಿ ದೇವರು ಎಲ್ಲೆಂದು ಲೋಕದ ಜನಕ್ಕೆ ಸಾರಿದೆ ನೀನು ಲೋಕದ ಜನಕ್ಕೆ ಸಾರಿದೆ ನೀನು ಲೋಕದ ಜನಕ್ಕೆ ಗುಡಿ ಗುಂಡಾದಿ ಗುಡಿ ಗುಂಡಾರಾದಿ ದೇವರು ಎಲ್ಲೆಂದು ಲೋಕದ ಜನಕ್ಕೆ ಸಾರಿದೆ ಓ ನಾರಾಯಣ ಗುರುವೇ ಜಯ ಜಯ ನಿಮಗೆ ಬ್ರಾಹ್ಮಣ ವಿರೋಧಿ ಜಯ ಜಯ ನಿಮಗೆ ಆಕಾಶದಷ್ಟು ಅಪಮಾನ ಸಹಿಸಿದೆ ಆಕಾಶದಷ್ಟು ಅಪಮಾನ ಸಹಿಸಿದೆ ಅಂಗೈಯಗಲದ ಸುಖವ ಪಡೆದೆ ಅಂಗೈಯಗಲದ ಸುಖವ ಪಡೆದೆ ಶರಣೆ ಸತ್ಯಕ ಅನ್ನೋ ಒಂದು ಹೆಸರಿಟ್ಟಿದ್ದು ನಿಜವಾಗಲೂ ಕೂಡ ಅರ್ಥಪೂರ್ಣ 12ನೇ ಶತಮಾನದಲ್ಲಿ ಒಂದು ಮುನಿಸಿಪಾಲಿಟಿಯಲ್ಲಿ ಕಸಗುಡಿಸುವಂತ ಒಂದು ಕಾರ್ಮಿಕರಾಗಿದ್ದು ವಚನಗಾರ್ತಿಯಾಗಿ ಅನುಭವ ಮಂಟಪದಲ್ಲಿ ಒಂದು ಮುಖ್ಯವಾಗಿ ಒಂದು ಸ್ಥಾನವನ್ನು ಪಡೆದಂತ ಅಂತ ಮಹಾನ್ ವಚನಗಾರ್ತಿ ಒಂದು ಪೌರ ಕಾರ್ಮಿಕ ಕಾರ್ಮಿಕರಾಗಿದ್ದು ನಿಜವಾಗಲೂ ನಿಮ್ಮೆಲ್ಲರಿಗೂ ಕೂಡ ಗರ್ವ ಕಾರಣ ಮುಂದಿನ ದಿನಮಾನಗಳಲ್ಲಿ ಗಂಗಾವತಿ ಮುನ್ಸಿಪಾಲಿಟಿ ಪೌರ ಕಾರ್ಮಿಕರ ವತಿಯಿಂದ ಅಂತ ಒಂದು ಈಗಾಗಲೇ ಸಿಎಸ್ ನಾರಾಯಣಾಳ್ ಸರ್ ಹೇಳಿದಂಗೆ ಅವರ ಒಂದು ವಚನಗಳನ್ನು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿದ್ದಂಥ ಎಲ್ಲ ಒಂದು ಇಂಟೆಲೆಕ್ಚುಯಲ್ಸ್ ಏನಿರ್ತಾರೆ ಎಲ್ರಿಗೂ ಕೂಡ ಒಂದು ಪುಸ್ತಕ ರೂಪದಲ್ಲಿ ದಯವಿಟ್ಟು ಹೊರಡಿಸಿ ಸರ್ ಅದಕ್ಕೆ ಆ ಪುಸ್ತಕಕ್ಕೆ ಏನು ಬೇಕಾದರೂ ಕೂಡ ನಾನು ಸಹಕಾರ ನೀಡ್ತೀನಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಪೌರ ಕಾರ್ಮಿಕರ ನನ್ನ ಹಂತದಲ್ಲಿ ಪೌರ ಕಾರ್ಮಿಕರಿಗೆ
ನನ್ನ ಧ್ವನಿ ಆಗಿರಬಹುದು ದೇವರು ಕೊಟ್ಟ ನನಗೆ ಕೊಟ್ಟಂತ ಶಕ್ತಿಯಲ್ಲಿ ಯಾವುದೇ ರೂಪಕವಾಗಿ ಆಗಿರಬಹುದು ನಿಮಗೆ ಸಹಾಯ ಸಹಕಾರಗಳಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಸಿಎಚ್ ನಾರಾಯಣ ಸರ್ ಹೇಳಿದಂಗೆ ನಾವು ಶಿಕ್ಷಣ ಸಂಸ್ಥೆಯನ್ನು ಈ ಭಾಗದಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರ ಸಹಕಾರದಿಂದ ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆ ನೀವೆಲ್ಲರೂ ನಿರ್ಮಾಣ ಮಾಡಿದಿರಿ ಈ ಪೌರ ಕಾರ್ಮಿಕರ ಮಕ್ಕಳು ಯಾರಾದರೂ ಕೂಡ ಒಂದು ಅಂತ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದಲ್ಲಿ ಖಂಡಿತವಾಗಿ ನೀವು ನಿಮ್ಮ ಕಾರ್ಮಿಕ ಮುಖಂಡರ ಜೊತೆಗೆ ನನ್ನನ್ನು ಭೇಟಿಯಾಗಿ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸುತ್ತಾ ಐಪಿಡಿ ಸಾಲಪ್ಪ ಇವತ್ತು ಈ ಪುಸ್ತಕ ಏನು ನಾವು ರಿಲೀಸ್ ಮಾಡಿದೀವಿ ಈ ದೇಶದಲ್ಲಿ ಬಂದಿರುವಂತ ನಾಲ್ಕು ಪೌರ ಕಾರ್ಮಿಕರ ಕುರಿತಂತ ಸಮಿತಿಯ ವರದಿಯಲ್ಲಿ ಅತ್ಯಂತ ಅದ್ಭುತವಾದ ಇಂದಿಗೂ ಅತ್ಯಂತ ಪ್ರಸ್ತುತವಾಗಿರುವಂತ ಒಂದು ವರದಿಯನ್ನ ಮಾಡ್ಕೊಂಡಿದ್ದು ಈ ಐಪಿಡಿ ಸಾಲಪ್ಪ ಐಪಿಡಿ ಸಾಲಪ್ಪ ಅವರು ದಲಿತ ಸಮುದಾಯದಿಂದ ಬಂದವರು ಸ್ವತಃ ಕಸ ಗುಡಿಸುವವರ ಮನೆಯಿಂದ ಬಂದವರು ಅವರು ಇಡೀ ಕರ್ನಾಟಕದ ಪೌರ ಕಾರ್ಮಿಕರ ಸ್ಥಿತಿಯನ್ನ ಕುರಿತು 1974 ರಲ್ಲಿ ಒಂದು ವರದಿಯನ್ನ ತಯಾರಿಸಿ ಸರ್ಕಾರಕ್ಕೆ ಕೊಟ್ಟವರು ಆ ಸಮಿತಿಯನ್ನ ತಯಾರಿಸಿದಾಗ ಅವರ ಜೊತೆನಲ್ಲಿ ಕೈ ಕೊಡೋದಕ್ಕೆ ಯಾರು ಇರಲಿಲ್ಲ ಒಂದು ಆಫೀಸ್ ಇರಲಿಲ್ಲ ಒಂದು ಕಾಸ್ ಇರಲಿಲ್ಲ ಓಡಾಡೋದಕ್ಕೆ ಒಂದು ವೆಹಿಕಲ್ ಇರಲಿಲ್ಲ ಅಂದ್ರೂನು ಓಡಾಡಿದ್ರು ಅದ್ಭುತವಾಗಿರುವಂತ ಒಂದು ವರದಿಯನ್ನ ತಯಾರಿಸಿ ಕೊಟ್ಟರು ಆ ವರದಿಯಲ್ಲಿ ಪೌರ ಕಾರ್ಮಿಕರ ಬದುಕನ್ನ ಹೆಂಗೆ ನಾವು ಸರಿಪಡಿಸಬೇಕು ಅನ್ನೋದು ಒಂದೊಂದು ಅಂಶವನ್ನು ಬರ್ತಿದ್ದಾರೆ ಅದನ್ನ ನೀವು ಎಲ್ಲರೂನು ಇದು ನಮ್ಮ ಪೌರ ಕಾರ್ಮಿಕರ ಧರ್ಮ ಗ್ರಂಥ ಅಂತ ಅವರು ಹೇಳಿದ್ರು ಇಲ್ಲಿ ನಮೋರಿ ನಮೋರಿ ಸಂಘ ಇದವ ಅಂತ ಸಂಘ ಒಂದೇ ಇರಬೇಕಾಗಿತ್ತು ನಮೋರಿ ನಮೋರಿ ಯಾಕಂದ್ರೆ ಅವರು ಅಧಿಕಾರಿಗಳ ಪರವಾಗಿ ಇರಬೇಕಾಗಿತ್ತು ಅಧಿಕಾರಿಗಳನ್ನ ಈ ತರ ಟೇಬಲ್ ಗುದ್ದಿ ಮಾತಾಡತಕ್ಕಂತ ತಾಕತ್ತು ಅವರಲ್ಲಿಲ್ಲ ಅಧಿಕಾರಿಗಳು ಗದರಿಸತಕ್ಕಂತ ತಾಕತ್ತು ಇಲ್ಲ ಐದೇ ತರಗಳಿಗೆ ಪೇಮೆಂಟ್ ಆಗಲಿಕ್ಕೆ ನೀವು ಬಾಗಿಲ ಮುಚ್ಚಿಸ್ತೀವಿ ಕೆಲಸ ಬಂದ್ ಮಾಡ್ತೀವಿ ನಿಮ್ಮಲ್ಲಿ ಕೇಸ್ ಹಾಕ್ತೀವಿ ಕೆಲಸಕ್ಕೆ ಹೋಗಂಗಿಲ್ಲ ನಿಮ್ಮನ್ನ ಬೀಗ ಹಾಕ್ತು ಅಂತ ಹೇಳ್ತಕ್ಕಂತ ಸಂಘದ ನಾಯಕರು ಇಲ್ಲ ಅದಕ್ಕೋಸ್ಕರ ಮತ್ತೊಂದು ಸಂಘ ನಾವು ಕಟ್ಟಬೇಕಾಯ್ತು ಅಂತ ಹೇಳಿದ್ವಿ ಅದಕ್ಕೋಸ್ಕರ ನೀವು ಗಾಬರಿ ಪಡಬೇಕಾಗಿಲ್ಲ ಒಂದೇ ದಿನ ನೀವು ಕೆಲಸ ಬಂದ್ ಮಾಡಿದ್ರೆ ಪೇಮೆಂಟ್ ಆಗ್ತದೆ ಮೊನ್ನೆ ರಾಯಚೂರಲ್ಲಿ 17 ತಿಂಗಳ ಕೆಲಸ ಮಾಡಿದ್ರು ಕೂಡ ಪೇಮೆಂಟ್ ಆಗಿಲ್ಲ 17 ತಿಂಗಳ ಕೆಲಸ ಮಾಡಿದ್ರೆ ಇದುವರೆಗೂ ಪೇಮೆಂಟ್ ಆಗಿಲ್ಲ ಮೊನ್ನೆ 2 ದಿನ ಪೌರಾಯುಕ್ತ ಹೇಳಿ ಇನ್ನ 2 ದಿನದಲ್ಲಿ ಪೇಮೆಂಟ್ ಹಬ್ಬಕ್ಕೆ ಏನಾದರೂ ಕೊಡದೆ ಹೋದ್ರೆ ನಿಮ್ಮನ್ನ ಮತ್ತೆ ನಿಮ್ಮ ಅಧಿಕಾರಿಗಳೆಲ್ಲರನ್ನ ಬೀಗ ಹಾಕಿ ಆಫೀಸ್ ಅಲ್ಲಿ ಒಳಗಡೆ ಕೂಡಂಗ್ ಮಾಡ್ತೀನಿ ನೀವು ಮಾಡ್ತಿರೋ ಇಲ್ಲ ಅಂತ 2 ದಿನ ಕೆಲಸ ಬಿಟ್ರೆ ಇವತ್ತು 8 ತಿಂಗಳ ಪೇಮೆಂಟ್ ಆಗಿದೆ ಇನ್ನ 8 ತಿಂಗಳದ್ದು ನಿನ್ನೇನೆ ಆಗಬೇಕಾಗಿತ್ತು ಈ ರಜೆ ದಿನದಿಂದ ಅದು ಮತ್ತೊಂದು 4-5 ದಿನದಲ್ಲಿ ಆಗುತ್ತೆ ಯಾವತ್ತೋ ಈ ಮುನ್ಸಿಪಾಲಿಟಿ ಅವರು ನಿಮ್ಮನ್ನು ನಿಮ್ಮೆಲೆ ಶೋಷಣೆ ಮಾಡಕ್ಕೆ ಬಂದ್ರು ಕೆಲಸದಿಂದ ತೆಗೆದಾಕೋಕ್ಕೆ ಬಂದ್ರು ನಿಮ್ಮನ್ನು ಮರ್ಯಾದೆ ಇಲ್ಲದೆ ಮಾತಾಡಕ್ಕೆ ಬಂದ್ರು ಆವಾಗಲೆಲ್ಲ ನೀವು ಅವ್ರನ್ನ ಸೋಲ್ಸಿದ್ದೀರಾ ಮೊದಲನೇದಾಗಿ ಅದಕ್ಕೆ ನಾನು ನಿಮಗೆ ಕೆಂಪು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದು ನಿಮ್ಮ ಗೆಲುವು ನೀವು ತೋರ ಕೂತಿದ್ದಕ್ಕೆ ನಮ್ಮ ಸರ್ಸಿ ಅವರು ಹೇಳಿದ್ರಲ್ಲ ಸರ್ಸಿ ಅಂತ ನನ್ನ ಸಿಸ್ಟರ್ ತರಾನೆ ಒಂದು 20 ವರ್ಷದಿಂದ ಸರ್ಸಿ ಅವರಿಗೆ ಗೊತ್ತಿದ್ದು ಪೌರ ಕಾರ್ಮಿಕರ ಬಗ್ಗೆ ನನಗೆ ಏನು ಇವತ್ತು ಗೊತ್ತಿದೆಯೋ ಅದರಲ್ಲಿ ಫಸ್ಟ್ ಟೀಚರ್ ಅಂದ್ರೆ ನನಗೆ ನಮ್ಮ ಸರ್ಸಿ ಅವರೇ ಅವರ ಜೊತೆಗೆ ಹೋಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಂಘಟನೆ ಹೆಂಗ್ ಮಾಡಿದ್ವಿ ಬೆಂಗಳೂರಲ್ಲಿ ಅಂದ್ರೆ ಕಾರ್ಮಿಕರು ನಮ್ಮನ್ನು ನೋಡಿದ್ರೆ ಓಡೋರು ಮೇಸ್ತ್ರಿಗಳು ತುಂಬಾ ಭಯ ನಾವು ಮಸ್ಟರ್ ಹತ್ರ ನೋಡಿದ್ರೆ ಓ ನಮಗಿಂತ ಶತ್ರುಗಳು ಯಾರಿಲ್ಲ ಓಡೋರು ಕಾರ್ಮಿಕರು ಅದಕ್ಕೆ ನಾವೇನ್ ಮಾಡ್ತಿದ್ವಿ ಒಬ್ಬೊಬ್ರು ವರ್ಕರ್ ನ ಹೋಗ್ಬಿಟ್ಟು ನಾವು ಸಿಂಗಲ್ ಆಗಿ ನೋಡ್ತಾ ಇದ್ವಿ ಅವ್ರ ಗಾಡಿ ತರ್ಕೊಂಡು ಹೋಗ್ತಿರ್ತಾರ ರೋಡ್ ಅಲ್ಲಿ ಆವಾಗ ಅವ್ರ ಹತ್ರ ಹೋಗ್ಬಿಟ್ಟು ಅಮ್ಮ ಹಿಂಗೆ ಅಮ್ಮ ಹಂಗೆ ಅಣ್ಣ ಹಿಂಗೆ ಪ್ಯಾಂಪ್ಲೆಟ್ ಕೊಡೋದು ಒಂದೊಂದಾಗಿ ಒಂದೊಂದಾಗಿ ಆವಾಗ ಆ ಸಂಘಟನೆ ಬಂದು ಸುಮಾರು ಒಂದಿಷ್ಟು ಆವಾಗ ಪಡ್ಕೊಂಡ್ವಿ ಅದರಲ್ಲಿ ನಮ್ಮ ಸರ್ಸಿ ಅವ್ರದ್ದು ಒಂದು ದೊಡ್ಡದಾದ ಒಂದು ಒಂದು ಪಾಲಿದೆ ಅದು ಇತಿಹಾಸ ಅದನ್ನು ನೆನಪಿಡುತ್ತೆ